ಕೆಲವು ಕಂಡೀಷನ್ಸ್ಗಳಲ್ಲಿ ಸ್ಕ್ಯಾನ್ ಮಾಡಿದಾಗ ಹೆಣ್ಮಕ್ಳಲ್ಲಿ ಎಗ್ ರಿಸರ್ವು ಚೆನ್ನಾಗಿರುತ್ತೆ, ಮತ್ತು ಟ್ಯೂಬ್ ಟೆಸ್ಟ್ ಮಾಡಿದಾಗ ಟ್ಯೂಬ್ಸು ಓಪನ್ ಇರುತ್ತೆ. ಮತ್ತು ಅದೇ ರೀತಿ ಪುರುಷರಲ್ಲಿ ನಾವು ಸೆಮನಾಲಿಸಿಸ್ ಮಾಡಿದಾಗ ಅವ್ರದ್ದು ಎಲ್ಲ ಕೌಂಟು, ಮೊಟಿಲಿಟಿ ಮತ್ತು ನಾರ್ಮಲ್ ಫಾರ್ಮ್ಸ್ ಎಲ್ಲನೂ ಚೆನ್ನಾಗಿರುತ್ತೆ, ಬಟ್ ಆದರೂ ಕನ್ಸೀವ್ ಆಗ್ತಿರಲ್ಲ ಅಂಥವ್ರನ್ನ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಅಂಥ ಪೇಷೆಂಟ್ಸ್ಗಳಿಗೆ ನಾವು ಕೆಲವು ಸರಿ ಏನು ಮಾಡಬೇಕಾಗುತ್ತೆ, ಮೆಡಿಸಿನ್ ಕೊಟ್ಟಾಗ ಓವುಲೇಷನ್ ಮಾಡೋ ಥರ, ಆ ಟೈಮಲ್ಲಿ ರಿಲೇಷನ್ಸ್ ಇಟ್ಕೊಳ್ಳೋ ಥರ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ, ಅದನ್ನು ನ್ಯಾಚುರಲ್ ಸೈಕಲ್ ಅಂತ ಹೇಳ್ತೀವಿ. ಅದರಲ್ಲೂ ಕನ್ಸೀವ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾವು IUI ಅಂತ ಹೋಗ್ತೀವಿ. IUIನ 2-3 ಬಾರಿ ಮಾಡ್ತೀವಿ ನಾವು IUI ಸೈಕಲ್ಸ್ನ. ಅದರಲ್ಲೂ ಕನ್ಸೀವ್ ಆಗಿಲ್ಲ ಅಂತ ಅನ್ನೋ ಅಂಥ ಪೇಷೆಂಟ್ಸ್ಗಳಿಗೆ ನಾವು ನೆಕ್ಸ್ಟ್ ಸ್ಟೆಪ್ IVF ಅಂತ ಹೋಗ್ತೀವಿ. ಸೊ ಕೆಲವು ಸಾರಿ ಐ ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ, ನನಗೇನು ರೀಸನ್ ಗೊತ್ತಿಲ್ಲ ಏನಕ್ಕೆ ಇಂಥದ್ದು ನಾನು IVF ಹೋಗಬೇಕಾ ಅಂತ ತುಂಬ ಜನ ಕೇಳ್ತಾರೆ. ಬಟ್ ಇವೆರಡು ಸಿಂಪಲ್ ಟ್ರೀಟ್ಮೆಂಟ್ಸಲ್ಲಿ ಆಗಿಲ್ಲ ಅಂದಾಗ ನಾವು ಡೆಫಿನೆಟ್ ಆಗಿ IVFಗೆ ಹೋಗಬೇಕಾಗುತ್ತೆ.